ನನಗೆ ಹಾಗಾದ್ರೆ ನಾನು ಸೀರಿಯಸ್, ಇದು ವಿಷಯ ಗೊತ್ತಾಗ್ತದೆ ನಿಮಗೆ. ನಾನು ಒಂದು 10-15 ಮೀಟಿಂಗ್ ಮಾಡಿದೆ 94th ಗೋಸ್ಕರ. ನಿಮ್ದು ಈ ಉತ್ತರ ಕೇಂದ್ರ 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 ನನಗೂ ಮುಗಿದಿದೆ ಇದು, ಆಯ್ತಾ? ಇನ್ನು ಬಚ್ಕೊಂಡಿಲ್ಲ. ಕ್ಲಿಯರ್ ಇದ್ದದ್ದು ಕೊಡಿ ಅಂತ ಹೇಳಿದ್ರೆ ಏನ್ ಸರ್ಕಸ್ ಮಾಡೋದು ನೀವು? ಕ್ಲಿಯರ್ ಇದ್ದದ್ದು ಕೊಡಿ, ನಾ ಬೇರೆ ಅಂತ ನಿಮ್ ಹತ್ರ ಫಾರೆಸ್ಟ್ ಇದ್ದ ನಿಮ್ ಸರಿ ಮಾಡೋಕ್ಕಾಗ್ತ ಡಿ ಮಡ ಸರಿ ಮಾಡು, ಸಮ ಇದ್ದದ್ದು ಬಚ್ಚಿ ಹೇಳೋದು ಬರಲ್ಲ, ಚೀಟಿ ಬರಲ್ಲ ಅಂತ ಹೇಳಿದ್ರೆ ಎಷ್ಟಕ್ಕಿದೆ? ಯಾಕೆ ಇನ್ನೂ ಕೊಡ್ಲಿಲ್ಲ? ಏನಾಗ್ಬೇಕು? ಇರುವುದೇ 4-5 ಅನ್ನು ಬಚ್ಚಿಕೊಂಡು ಎಂತ ಮಾಡ್ತೀರಿ ನೀವು? ಫಸ್ಟ್ ಕಳಸತಿ ಮೀಟಿಂಗ್ ಹೊಸಬರ ಅಂತೇಳಿ ಹೇಳಿ ನಾನು ಹೇಳಿದೆ, ಐದು ಈ ಸತಿ ನಿಮ್ಗೆ ಜೋರು ಮಾಡೋದಿಲ್ಲ ಅಂತ ಹೇಳಿದೆ. ಇನ್ನು ಎಂತ ಬಚ್ಚಿಗೆ ಏನ್ ಮಾಡ್ತಿದ್ರಿ? ಏನ್ ರಾಜಕೀಯ ಸರ್ಕಸ್ ಬಿದ್ರೆ ನೀವು ಹುಡುಕಾಗ ಗಿಡುಕಾಗ ಬಿದ್ರಿಯಾ? ಮತ್ತೆ ಯಾಕೆ ಬಚ್ಚಿಕೊಂಡಿರಿ? ಇರುವುದು 4-5, ನಾ 2ನೇ ಕೇತಿ ಅಂತ ಗೊತ್ತಿದ್ರ ಮೇಲೆ ಎಂತ ಬಚ್ಚಿಕೊಂಡಿರಿ ನೀವು? ಕೊಡಿ ಅಂತ ನಾಳೆ ಕೊಟ್ಟು ಬಿಡಿ ಅಂತ ತಗೋ ಗಣೇಶ. ಅಲ್ಲಿ ಉಗ್ರಾಣಿ ಇಲ್ಲ ಸರ್, ಅವ್ರ ಇದ್ರಲ್ಲಿ ಹೊಸಬರು ಇದ್ದಾರೆ, ಅವ್ರಿಗೆ ಎಷ್ಟೆಷ್ಟು ಫೈಲ್ ಇದೆ ಏನಿದೆ ಅಂತ ಅವ್ರಿಗೆ ಸರಿಯಾದ ಮಾಹಿತಿ ಇಲ್ಲ. ನಿಮ್ ಪ್ರಕಾರ ಎಷ್ಟಿದೆ? ನನ್ನ ಪ್ರಕಾರ 150 ಫೈಲ್ ಇದೆ. 94C ಇದೆ, 150 ಅರ್ಜಿ ಇದೆ, ಹೆಚ್ಚು ಕಮ್ಮಿ 35 ಫೈಲ್ ಲಾಸ್ಟ್ ಟೈಮ್ ನಾವು ಕ್ಲಿಯರ್ ಮಾಡಿ ಕೊಟ್ಟಿದ್ದೇವೆ ಕಳೆದ ಅಧ್ಯಕ್ಷ ಉಪಾಧ್ಯಕ್ಷ ಇರುವಾಗ. ಬಟ್ ಆವಾಗ ಗಣೇಶ್ ಸರ್ ಇದ್ದಾರೆ, BA ಇಲ್ಲ ಇದ್ದಾರೆ, ಎರಡು ಕರಿ ಚೆಕ್ ಮಾಡ್ತೇನೆ. ನೀವು ಹೇಳಿ, ನಿಮ್ಮ ನಿಮ್ದು ನಾವು ಎರಂಜಲ್ ಮಾಡಿದ್ದೆ ಲಾಸ್ಟ್ ಟೈಮ್, ಒಂದು ಪಟ್ಟಾಲ್ಯಾಂಡ್ ಅಲ್ಲಿ 40 ಅರ್ಜಿ ಇತ್ತು, ಅದು ಬಿಟ್ಟು ಒಂದು 30 ಅರ್ಜಿ ನಾವು ರೆಡಿ ಮಾಡಿದ್ವಿ. ಈ ಪಿಡಿಒ ಕರೆಂಟ್ ಬಿಲ್ ಉದ್ದೇಶಕ್ಕೆ ಪೆಂಡಿಂಗ್ ಆಯ್ತು. ಈಗ ಪಿಡಿಒ ಯಾರಲ್ಲಿ ಕಂಬತ್ಕೊಂಡು ಅಲ್ಲಿ ನಿಮ್ ಕಡೆಯಿಂದ ದೃಢೀಕರಣವೋ ವಾಸ್ತವ್ಯವೋ ಮತ್ತೆ ಅಂದ್ರೆ ಪೆಂಡಿಂಗ್ ಇದೆಯಾ? ಇಲ್ಲ, ಅವ್ರ ಕಡೆಯಿಂದ ಯಾವ್ದು ಬಾಕಿ ಇಲ್ಲ. ನನಗಲ್ಲಿ ಉಳಿಬಾರದ ಗಣೇಶ್, ಉಳದದ್ದಿದ್ರೆ ನೋಡಿ ನೀವು ಹೊಣೆ. ನೀವೇನ್ ಮಾಡ್ತಿದ್ರಿ? ತಪ್ಪ ಒದ್ದಾಡಕ್ಕಿಂತ ನಾನು 10-10 ಮೀಟಿಂಗ್ ಮಾಡಿ ನೀವು ಕಾರ್ಯಕರ್ತರು, ನೀವೆಂತ ಮಾಡ್ತಿದ್ರಿ? ಮುಗಿಸ್ಕೊಂಡೆ ನನ್ನ ಕಡೆ ಎಂತ ಮೇಡಮ್ ಇಲ್ಕಡೆ ನೀವು ಅವ್ರಿಗೆ ಕೊಟ್ಟಿರ್ಬೇಕು ಕ್ಲಿಯರೆನ್ಸ್ ಇರೋದು. ಇಲ್ಲದೆ ಇದ್ರೆ ನೀವು ಹೇಳಕ್ ಪ್ರಾಬ್ಲಮ್ ಎಂತ ಅಂತ ಹೇಳಿದ ಪಟ್ಟ, ಇದು ರಿಸರ್ವ್, ಇದು ಡಿ ಮಾಡ್, ಅದಕ್ಕೋಸ್ಕರ ಇಟ್ಟುಕೊಂಡಿದೆ ಅದಕ್ಕೆ ಮತ್ತೆ ಬಚ್ಚಿಕಂಪಿಲ್ಲ. ನೀವು ಇಲ್ಲಿ ನೋಡಿ 94 ಇದೆ, ಸುಮ್ಮನೆ ನಾಟಕ ಮಾಡ್ತಾ ಇರೋದು ಅಂತ ಸರ್ ವರ್ಷ ಇಡೀ ಅಂತ ಹೇಳಿ ಹೇಳಿ ಯಾರು ಯಾರು ಉತ್ತರ ಕೊಡೋರು ಯಾರಿಗೆ ಅದಕ್ಕೆ? ಯಾವ ಆಫೀಸ್? ಎಲ್ಲ ಆಫೀಸ್ ತಹಸೀಲ್ದಾರ್ ಆಫೀಸ್ ಅಂದ್ರೆ ಅವ್ರು ಹೋಯ್ಕ ನಾವು ಹೋಯ್ಕ ನೀವೆಲ್ಲ ಅಲ್ಲಿರುವುದು ಏನಾಗಿದೆ? ಅದಕ್ಕೇನಾಗಿದೆ ನೀವು ನಾನು ಹೇಳ್ತೇನೆ ತಹಸೀಲ್ದಾರ್ರೆ, ಅದು ಏನು ಕ್ಲಿಯರ್ ಅನ್ಸ್ ಆಗಿದೆ ಇಟ್ಕಂಪಿಲ್ಲ. ಸುಮ್ಮನೆ ವರ್ಷ ಇಡೀ ನಾನು ಇಲ್ಲಿ ಸರ್ಕಸ್ ಮಾಡಬಹುದಲ್ಲ, ಇಲ್ಲ ನಂಗೆ 94C ಮುಗಿಸಕ್ಕೆ ಮತ್ತೊಂದು ದಿವಸ ಏನಂತ ನನ್ಗೆ ಪ್ರಶ್ನೆ ಇಲ್ಲ. ನೀವು ಅದನ್ನ ನನಗೆ ವಿದಿನ್ 3 ಡೇಸ್ ಒಳಗೆ ಅವ್ರ ಹತ್ರ ಮಾತಾಡಿ ಮುಗಿಸ್ಕೊಂಡು. ಅವ್ರು ವೀರೇಶ್ ಯಾವಾಗ ಬರ್ತಾರೆ, ಎಷ್ಟು ದಿವಸ ರಜೆ ತಗೊಂಡಿದ್ದಾರೆ? 2 ದಿವಸ ಅಂದ್ರೆ ನಾಳೆ ನಾಡ್ ಬರ್ತಾರೆ. ಸಿದ್ದಾಪುರ VAR ಹೇಳಿ ಎಷ್ಟಿದೆ ಅಲ್ಲಿ, ನಿಮ್ಗೆ ಮಾಹಿತಿ ಇದೆಯಾ? ಕೊಡಿ ಅವರಿಗೆ 74 ಕ್ಲಿಯರ್ ಅಂತ ಇರೋದೇ ಸಮಸ್ಯೆ ಬಿಟ್ಟು. ಮಾಹಿತಿ ಕೊಟ್ಟು ತಂದು ಕೊಟ್ಟು ಬಿಡ್ಬೇಕಲ್ವಾ? ನಿಮ್ಗೆ 74 ಕ್ಲಿಯರ್ ಇರೋದ್ 4, ಅದ್ ಇಟ್ಕೊಂಡು ಏನ್ ಮಾಡ್ತೀರಿ? ಮತ್ತೆ ಯಾಕೆ ನಿಮ್ ಕೈಯಲ್ಲಿದೆ? ಅದು ನನಗೆ ಸಂಬಂಧ ಇಲ್ಲ ರೀ, ನೀವು ಮಾಡಿಸ್ಕೊಡ್ಬೇಕಲ್ವಾ? ನಿಮ್ ಹತ್ರ 74 ಮಾಡಿ ಕೊಡ್ಲಿಕ್ಕೆ ಹೇಳಿದ್ದೆ ನಾನು, 4 ರೆಡಿ ಇರೋದಲ್ವಾ? 4 ಬಚ್ಚಿಕೊಂಡು ಎಂತ ಮಾಡ್ತೀರಿ? ಅವ್ರು ಮನೆಗೆ ಹೋಗಿ ಮಾಡಿಕೊಡಿ ನೀವು. ಮತ್ತೇನ್ ಚಂದು ಕಾಮ್ದ ನೀವು ತಗೊಂಡಿ ಅದ್ನ ನಾಳೆಗೆ 94C ವರ್ಷ ಇಡೀ ಮಾಡ್ಸಿರಾ? ನಿಮ್ ಜವಾಬ್ದಾರಿ, ಅವ್ರ ಮನೆಗೆ ಹೋಗಿ ಮಾಡಿಕೊಡಿ. ಏನ್ 40 ನಿಮ್ ಹತ್ರ ಎಷ್ಟಿದೆ ಹೇಳಿ? 4 ಬಚ್ಚಿಕೊಂಡು ಮತ್ತೆ ಮಾಡುದು ನೀವು? ತಲ್ಲೂರಲ್ಲಿ ಒಂದು 50 ಹಾಗೆ ಇದೆ. ನಿಮಗೆ ಕ್ಲಿಯರ್ ಇರೋದು ಎಷ್ಟು? ತಲ್ಲೂರು VAR ಈ ತಹಸೀಲ್ದಾರ್ಗೆ ಹೇಳ್ಬೇಕು. ಒಂದ್ ನಿಮಿಷ ನಮ್ಮಲ್ಲಿ ಕ್ಲಿಯರ್ ಇರೋದು ಎಷ್ಟು? ಕ್ಲಿಯರ್ ಇರೋದು 10 ಫೈಲ್ ಸರ್, 10 ಫೈಲ್ ಆಲ್ರೆಡಿ ಕಳ್ಸಿದ್ದೀನಿ ಸರ್. ಯಾರಿಗೆ ಕಳ್ಸಿದ್ದೀರಿ? ಆರೆ ಹೇಳಿ, ಏನ್ ಯಾರದು ಆರೆ? ಏನ್ ಬಚ್ಚಿಗೆ ಎಂತ ಮಾಡ್ತೀರಿ? ಯಾರ್ಯಾರೇ ಎಂತ ಮಾಡಿ? ಯಾರು ತಾಲೂಕು ಆಫೀಸಿಗೆ ಯಾರು ಇರ್ತಾರಲ್ಲ? ನೀವು ಇದನ್ನ ಎಷ್ಟು ವರ್ಷ ಮಾಡ್ತಾ ಇಕ್ಕಂತ್ರಿ? ಇದನ್ನ ನಿಮ್ಮ ಹತ್ರ ಇಲ್ಲ ಅಂತಲ್ಲಿ ಏನ್ರಿ ಅದೇನ ಎಂತ ಮಾಡ್ತಾಯ್ಕಂತ್ರಿ ನೀವು? ನಾನು ಕೇಳ್ತಾ ಇರೋದು ಯಾವ ಮನಸ್ಸು ನಂಗೆ ಗೊತ್ತಿಲ್ಲ. 94C ಬೇಕು ಅವ್ರಿಗೆ, ಎಷ್ಟೋ ವರ್ಷ ಆಯ್ತು ಅರ್ಜಿ ಹಾಕೊಂಡು ತಗೊಂಡೆ, ಮನೆ ಮುಡಿಸಿ ಬನ್ನಿ, ನಿಮ್ ಜವಾಬ್ದಾರಿ. ಎರಡನೇ, ನಾನು ಒಂದೊಂದು 94C ಬಚ್ಕೊಂಡೆಲ್ಲ ಮಾತಾಡೋಕೆ ಹೋಗ್ಬೇಡಿ, ನಿಮ್ ಮರ್ಯಾದೆ ಕಮ್ಮಿ ಅಂತ ಹೇಳಿ. ನಾನು 1 ವರ್ಷ ಟೈಮ್ ಕೊಟ್ಟದ್ ನಿಮ್ಗೆ ಇದೆಲ್ಲ ಮುಗಿಸ್ಕೊಂಡು ಅದನ್ನ ಮಾತಾಡುವ ಅಂತೇಳಿ ಹೇಳಿ. ಅದಕ್ಕೂ ಹಾದಲಿಕ್ಕೆ ನಿಮಗೆ ರಗಲಿ ಬತ್ತ, ನಿಮ್ಗೆ ಈಗ ಅದು ಉಳ್ಳೂರಿಗೆ ಒಂದು ಸಾಲ್ವರ್ 75 ಫೈಲ್ ಬತ್ತ, ಅಂತದ್ 15 ಗ್ರಾಮ ಇತ್ತು. ನಾ ಅದನ್ನು ಹೊರಟಳಿಗೆ ಇದ್ರ ವಿಷಯ ಮಾತಾಡೋಕ್ಕಿಲ್ಲ, ಅದಕ್ಕೋಸ್ಕರ 1.5 ವರ್ಷ ಟೈಮ್ ಕೊಟ್ಟಿದೆ. ನಿಮ್ಮಲ್ಲಿ ಪೆಂಡಿಂಗ್ ಇರಬಾರ್ದು ಅನ್ನೋದು ಒಂದು ಟಾರ್ಗೆಟ್ VAಗಳಿಗೆ, ಎರಡನೇ ಇದು ಎಲ್ಲಿದೆ ಅನ್ನೋದು ನಿಮ್ಮದು. ನೀವಾಗಿ ಪ್ರೀತಿಯಿಂದ ಮಾಡಿಕೊಟ್ರೆ ಜನರಿಗೋಸ್ಕರ ಅದು ನಾವು ಹೋಗ್ತೇನೆ, ಇಲ್ಲಿದ್ರೆ ನನಗೋಸ್ಕರ ಮಾಡ್ಬೇಕು. ಯಾರ ಟೇಬಲ್ ಅಲ್ಲಿ ಪೆಂಡಿಂಗ್ ಇದೆ ಅನ್ನೋದು ನೀವು ಹೇಳಬೇಕು. ಇಲ್ಲಿದ್ರೆ ನಿಮ್ಮ ಹತ್ರ ಪೆಂಡಿಂಗ್ ಇದ್ದಾಗೆ ನನಗೆ ಇಷ್ಟೇ ಉತ್ತರ ಬೇಕಿತ್ತು ತಹಸೀಲ್ದಾರ್ ಕೇಳ್ಕೊಳ್ಳಿ. ಅದನ್ನ 94C ಕ್ಲಿಯರ್ ಇದ್ದಿದ್ಕೊಳ್ಳಿ, ನಾನು ಇಷ್ಟು ಅರ್ಥ ಮಾಡ್ಕೊಂಡು ಕೇಳ್ತಾ ಇದ್ದೇನೆ.
ನಿಮ್ಗೆ ಒಟ್ಟು ನಾ ಕೇಳ್ತಾ ಇಲ್ಲ ಒಂದೂವರೆ ವರ್ಷದಿಂದ ಕೊಡಿ ಕೊಡಿ ಅಂತ ಹೇಳ್ತಾ ಇಲ್ಲ. ನಾನು ಈ ಹೋಮ್ವರ್ಕ್ ಸ್ಕೇಲ್ ಹಿಡ್ಕೊಂಡು ತಹಶೀಲ್ದಾರ್ ಕೇಳಿ ಸ್ಕೇಲ್ ಹಿಡ್ಕೊಂಡು ಗೆರೆ ಹಾಕಿ ಕೊಟ್ಟಿದ್ದೇನೆ. ಕ್ಲಿಯರ್ ಇರೋದೆಷ್ಟು, ಡೀಮ್ಡ್ ಎಷ್ಟು, ಇಶ್ಯೂ ಇರೋದೆಷ್ಟು, ಆಮೇಲೆ ಫಾರ್ ಎಷ್ಟು ಇದೆ ಎಷ್ಟು, ನೀವು ಅದನ್ನು ಬಿಟ್ಟು ಕ್ಲಿಯರ್ ಇರೋದು ಕೊಡಿ ಅಂತ ಹೇಳಿ ಒಂದೂವರೆ ವರ್ಷ ಗೊತ್ತಿರಲಿಲ್ಲ ನಿಮಗೆ. ಇನ್ನಂತೂ ಟೈಮ್ ತಗೊಳ್ಳೋ ಪ್ರಶ್ನೆ ಇಲ್ಲ, ಆ ಹೆಲ್ಪ್ ಮಾಡಿ ಅವ್ರದ್ದು ಮುಗಿಸಿಕೊಡೋರಿಗೆ ನಿಮ್ದೇ ಜವಾಬ್ದಾರಿ. ಅದು ಎಲ್ಲಿ ನಿಂತಿದೆ ಅಂತ ಹೇಳ್ಬೇಕಾದ್ ನಿಮ್ಮ ಉತ್ತರ. ಈಗ ಇಲ್ಲಿ ಕೇಸ್ ವರ್ಕರ್ ಇದೆ, ಟಿ ಟಿ ಇದೆ, ಮತ್ತೊಂದು ನನ್ನ ಸಂಬಂಧ ಇಲ್ಲ. ಸುದ್ದಿ ಮುಟ್ಸ್ಬೇಕಾದ್ರು ನಿಮ್ ಜವಾಬ್ದಾರಿ. 94 ಒಬ್ಬನ ಜೀವನಕ್ಕೆ ಎಷ್ಟು ಇಂಪಾರ್ಟೆಂಟ್ ನಿಮ್ಗೆ ಗೊತ್ತಿದೆ. ನಾವು ಎಷ್ಟು ವರ್ಷದಿಂದ ತಿರುಗಿಸಿದ್ದೆ ಬೈಂದೂರು ಇತಿಹಾಸದಲ್ಲಿ ಎಲ್ಲಾರು ಒಂದು 5 ನಿಮಿಷ ಕೂತ್ಕೊಂಡು ಕೇಳಿ, 15-20 ವರ್ಷದಿಂದ ಕಾಯಿಸ್ತಾ ಇದ್ದಾರೆ ಅವನನ್ನ. ಲಾಸ್ಟ್ಗೆ ಏನೆಲ್ಲ ಗುಟ್ಟು ಎಲ್ರಿಗೂ ಗೊತ್ತಿದೆ, ಎಷ್ಟು ಕೊಟ್ಟರೆ ಕೊಡ್ತೀರಿ ಅಂತ ಮಾತ್ರ ಇವರು ಅದ್ರಲ್ಲಿ ಒಂದಷ್ಟು ಜನ ರಾಜಕೀಯ ಮಾಡ್ಕೋತಾರೆ. ಮತ್ತೊಂದು, ನನ್ನ ಟೈಮಲ್ಲಿ ಅದಕ್ಕೆ ಯಾವುದಕ್ಕೆ ಅವಕಾಶ ಇಲ್ಲ. ನೀವು ಮುಗಿಸಿ ಕೊಡ್ಬೇಕು. ನೀವಲ್ಲಿ ನೀವು ತಹಶೀಲ್ದಾರ್ ಆಫೀಸಲ್ಲಿ ಲೇಟರ್ ಅಲ್ಲಿ ಲೇಟ್ ಆಗ್ತಾ ಇರ್ತದೆ. ಈಗಂತೂ ಟೈಮ್ ಇಲ್ಲ, ಅದಕ್ಕೆ ಟೈಮ್ ಮುಗಿದಿದೆ. ಸೊ ಹಾಗಾಗಿ ನೀವು ಅದಕ್ಕೆ ಹೆಲ್ಪ್ ಮಾಡಬೇಕು. ಅದು ಎಲ್ಲಿ ನಿಂತಿದೆ ಅಂತ ಫೈಂಡ್ ಮಾಡ್ಲಿಕ್ಕೆ ನಿಮ್ಗೆ ಅವಕಾಶ ಇದೆ. ಮುಗಿಸಿಕೊಡಿ ಅದನ್ನು. ಓಕೆ, ಅದನ್ನ ಬೇಗ ಮಾಡಿಸ್ಕೊಳಕ ನೀವು. ಇಲ್ಲಿ ಜೀವನದ ಮತ್ತೆಂತ ಕೆಲಸ ಮಾಡೋಕ್ಕಾಗ್ತದೆ. ಇದೊಂದು ಮಾಡಿ ಕೊಟ್ಟರೆ 10 ಜನ ಲೈಫ್ ಕೊಟ್ಟಂಗ. ಓಕೆ.